ಇಂದು ಮಂಡ್ಯದಲ್ಲಿ ಸಂಸದೆ ಸುಮಲತಾ ಅಂಬರೀಷ್ ಮನೆ ನಿರ್ಮಾಣ ಮಾಡಲಿರುವ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಎಂದು ಮಂಡ್ಯಕ್ಕೆ ತೆರಳಲಿರುವ ಸಂಸದೆ ಸುಮಲತಾ ಮಂಡ್ಯದಲ್ಲಿ ಸಂಸದೆ ಸುಮಲತಾ ಅಂಬರೀಷ್ ಮನೆ ನಿರ್ಮಾಣವನ್ನ ಮಾಡಲಿದ್ದಾರೆ ಇಂದು ಮಂಡ್ಯಕ್ಕೆ ತೆರಳಲಿದ್ದಾರೆ ಸಂಸದೆ ಸುಮಲತಾ ಸ್ವಂತ ಮನೆ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಸುಮಲತಾ ಅಂಬರೀಷ್ ಮಂಡ್ಯದ ಹನಕೆರೆಯಲ್ಲಿ ಸುಮಲತಾ ಮನೆಯನ್ನ ನಿರ್ಮಾಣವನ್ನ ಮಾಡಲಿದ್ದಾರೆ ಇಂದು ಮನೆ ನಿರ್ಮಾಣಕ್ಕೆ ಸುಮಲತಾ ಗುದ್ದಲಿ ಪೂಜೆಯನ್ನ ಮಾಡಲಿದ್ದಾರೆ ಹಾಗೆ ಗುದ್ದಲಿ ಪೂಜೆ ನೆರವೇರಿಸಲಿದ್ದಾರೆ ಎಂದು ಕೊಟ್ಟ ಮಾತಿನಂತೆ ಜಿಲ್ಲೆಯಲ್ಲಿ ಮನೆ ನಿರ್ಮಾಣ ಕಾರ್ಯಕ್ಕೆ ಮುಂದಾಗಿದ್ದಾರೆ ಸಂಸದೆ ಸುಮಲತಾ ಅಂಬರೀಷ್ ಹಾಗಾದ್ರೆ ಮನೆ ನಿರ್ಮಾಣದ ಹಿಂದೆ ಪುತ್ರನ ರಾಜಕೀಯ ಭವಿಷ್ಯ ಇರಬಹುದಾ ಅನ್ನೋ ಪ್ರಶ್ನೆಯಲ್ಲಿ ಮೂಡಿ ಬರ್ತಾ ಇದೆ ಮುಂದಿನ ಚುನಾವಣೆಯಲ್ಲಿ ಅಭಿಷೇಕ್ ಸ್ಪರ್ಧೆ ಆಗ್ತಾರಾ ಹಾಗಾದ್ರೆ ಮದ್ದೂರಿನಿಂದ ಅಭಿಷೇಕ್ ಕಣಕ್ಕಿಳಿಸಲು ಪ್ಲಾನ್ ನಡೀತಾ ಇದೆಯಾ ಅನ್ನೋ ಹಲವಾರು ಪ್ರಶ್ನೆಗಳು ಇಲ್ಲಿ ಮೂಡಿ ಇದೆ ಇನ್ನು ಮಂಡ್ಯದಲ್ಲಿ ಸಂಸದೆ ಸುಮಲತಾ ಮನೆ ನಿರ್ಮಾಣ ಮಾಡುತ್ತಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೆಗಳು ಇಲ್ಲಿ ಮೂಡಿಬರ್ತಾ ಇದೆ ಮದ್ದೂರಿನಿಂದ ಅಭಿಷೇಕ್ ರನ್ನ ಕಣಕ್ಕಿಳಿಸಲು ಪ್ಲಾನ್ ನಡೀತಾ ಇದೆಯಾ ಇನ್ನು ತಂದೆ ಹುಟ್ಟೂರು ಕ್ಷೇತ್ರದಿಂದಲೇ ಮಗನ ಸ್ಪರ್ಧೆ ಇರಬಹುದ ಹಾಗಾದ್ರೆ ಅಂತ ರಾಜಕೀಯ ವಲಯದಲ್ಲಿ ಹಲವಾರು ಚರ್ಚೆಗಳು ಶುರುವಾಗ್ತಾ ಇದೆ ಇದೀಗ ಮಂಡ್ಯದಲ್ಲಿ ಸಂಸದೆ ಸುಮಲತಾ ಅಂಬರೀಷ್ ಮನೆ ನಿರ್ಮಾಣ ಮಾಡಲಿದ್ದಾರೆ ಎಂದು ಮನೆ ನಿರ್ಮಾಣ ಮಾಡೋದಕ್ಕೆ ಗುದ್ದಲಿ ಪೂಜೆಯನ್ನ ನೆರವೇರಿಸ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೊಟ್ಟ ಮಾತಿನಂತೆ ಜಿಲ್ಲೆಯಲ್ಲಿ ಮನೆಯನ್ನ ನಿರ್ಮಾಣ ಮಾಡ್ತಿದ್ದಾರೆ ಸುಮಲತಾ ಅಂಬರೀಷ್ ಎಸ್ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಡ್ಯ ರಿಪೋರ್ಟರ್ ಶಶಿಕುಮಾರ್ ಇನ್ನು ಈಗ ಮಣ್ಣ ಸಂಸದೆ ಸುಮಲತಾ ಅವರು ಮನ್ ಮನೆ ಗುದ್ದಲಿ ಪೂಜೆಯನ್ನ ಶುರು ಮಾಡ್ತಿದ್ದಾರೆ ಈಗ ಇನ್ನೇನು ಶುರುವಾಯ್ತಾ ಎಷ್ಟೊತ್ತಿಗೆ ಶುರು ಮಾಡ್ತಾರೆ ಈ ಬಗ್ಗೆ ಹೇಳೋದಾದ್ರೆ ಮಧು ಈಗಷ್ಟೇ ಸುಮಲತಾ ಅಂಬರೀಶ್ ಅವರು ಮಂಡ್ಯದ ಹನಿಕೆರೆಗೆ ಆಗಮಿಸಿರುವಂತದ್ದು ಏನು ಮಂಡ್ಯ ಮತ್ತೆ ಮತ್ತೂರು ನಡುವೆ ಇರುವಂತಹ ಅದರಲ್ಲೂ ಬೆಂಗಳೂರು ಮೈಸೂರು ರಾಷ್ಟ್ರೀಯ ದಾರಿ ಪಕ್ಕದಲ್ಲೇ ಇರುವಂತಹ ಒಂದು ಹನಿಕೆರೆ ಗ್ರಾಮದ ಆ ನಿವೇಶನದಲ್ಲಿ ಮನೆಯನ್ನ ನಿರ್ಮಾಣ ಮಾಡ್ಲಿಕ್ಕೆ ಇವತ್ತು ಭೂಮಿ ಪೂಜೆಯನ್ನ ಕೂಡ ನಿರ್ವಹಿಸ್ತಾ ಇರುವಂತದ್ದು ಹೀಗಾಗಿ ಸಾಕಷ್ಟು ಒಂದು ರಾಜಕೀಯ ವಲಯದಲ್ಲಿ ಚರ್ಚೆಗಳು ಕೂಡ ಶುರುವಾಗಿರುವಂತದ್ದು ಏನಂತ ಹೇಳಿದ್ರೆ ಸುಮಲತಾ ಅಂಬರೀಷ್ ಅವರು ಚುನಾವಣೆ ಪೂರ್ವದಲ್ಲಿ ಆ ಲೋಕಸಭಾ ಚುನಾವಣಾ ಪೂರ್ವದಲ್ಲಿ ಇವತ್ತು ಭರವಸೆಯನ್ನ ಕೊಟ್ಟಿದ್ರು ಅದರಂತೆ ಮನೆಯನ್ನು ನಿರ್ಮಾಣ ಮಾಡ್ತಿರೋದು ಒಂದೆಡೆ ಆದ್ರೆ ಮತ್ತೊಂದು ಕಡೆ ಈ ಮತ್ತೊಂದು ರೀತಿಯಲ್ಲೇ ಒಂದು ರಾಜಕೀಯ ಚರ್ಚೆ ಕೂಡ ಶುರುವಾಗ್ತಾ ಇರುವಂತದ್ದು ಏನಂತ ಹೇಳಿದ್ರೆ ಮದ್ದೂರು ರೆಬಲ್ ಸ್ಟಾರ್ ಅಂಬರೀಷ್ ಅವರ ಹುಟ್ಟೂರು ಕೂಡ ಹೌದು ಅದು ಮದ್ದೂರು ತಾಲೂಕಿನ ದೊಡ್ಡ ಸಂಖ್ಯೆ ಅಂಬರೀಷ್ ಅವರ ಹುಟ್ಟೂರು ಹೀಗಾಗಿ ಆ ಅವರ ಅಂಬರೀಷ್ ಅವರ ಕ್ಷೇತ್ರದಿಂದಲೇ ಆ ಅಭಿಷೇಕ್ ಅಂಬರೀಷ್ ಅವ್ರನ್ನ ಚುನಾವಣೆಗೆ ಸ್ಪರ್ಧಿಸಬೇಕು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಮದ್ದೂರು ವಿಧಾನಸಭಾ ಕ್ಷೇತ್ರದಿಂದ ಅಭಿಷೇಕ್ ಅಂಬರೀಷ್ ಅವರು ಸ್ಪರ್ಧಿಸ್ತಾರೆ ಹೀಗಾಗಿನೇ ಮದ್ದೂರು ಮತ್ತೆ ಮಂಡ್ಯದ ನಡುವೆನೆ ಒಂದು ಮನೆಯನ್ನ ನಿರ್ಮಾಣ ಮಾಡಿ ಸ್ವಂತ ಮನೆಯನ್ನ ನಿರ್ಮಾಣ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅನ್ನೋ ಚರ್ಚೆ ಕೂಡ ಶುರುವಾಗ್ತಿರುವಂತದ್ದು ಮಧುಶ್ರೀ